ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಕನ್ಯಾ ರಾಶಿಯವರಿಗೆ ಹೇಗಿದೆ ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬ್ಯಾಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಜೂನ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ಮೊದಲನೇದಾಗ ತಿಳ್ಕೊಳ್ಳೋಣ ಹದಿನೈದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ರವಿಗ್ರಹ ಬದಲಾವಣೆ ಆಗತ್ತೆ ಮಿಥುನ ರಾಶಿಗೆ ಹದಿನೆಂಟನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಶುಕ್ರಗ್ರಹ ಬದಲಾವಣೆ ಆಗತ್ತೆ ತನ್ನ ಸ್ವಕ್ಷೇತ್ರವಾದಂತಹ ವೃಷಭ ರಾಶಿಗೆ ಇಪ್ಪತ್ತಾರನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಕುಜಗ್ರಹ ತನ್ನ ಮೂಲ ಸ್ಥಾನವಾದಂತಹ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ ರಾಹುಯೊಟ್ಟಿಗೆ ಸಂಯೋಗವಾಗ್ತಾನೆ ಈ ಎಲ್ಲ ಗ್ರಹದ ಚಲನೆಗಳು ಮತ್ತು ಗ್ರಹ ಸಂಯೋಗಗಳು ಈಗಾಗಲೇ ಸಂಚಾರ ಮಾಡಿ ಸ್ಥಾನದಲ್ಲಿ ಸ್ಥಿತವಿರುವಂತಹ ಗ್ರಹಗಳು ಕನ್ಯಾ ರಾಶಿಯವರಿಗೆ ಯಾವ ಯಾವ ಸ್ಥಾನದಲ್ಲಿ ಇರುತ್ತೆ ಅನ್ನಂತ ಗಮನಿಸೋದಾಯಿತು ಅಂತ ಹೇಳಿದರೆ ರವಿಗ್ರಹ ಒಂಬತ್ತು ಮತ್ತು ಹತ್ತನೇ ಮನೆಯ ಸಂಚಾರವನ್ನು ಮಾಡ್ತಾನೆ ಕುಜಗ್ರಹ ಏಳು ಮತ್ತು ಎಂಟನೇ ಮನೆಯ ಸಂಚಾರವನ್ನು ಮಾಡ್ತಾನೆ ಬುಧಗ್ರಹ ಒಂಬತ್ತನೇ ಮನೆಯ ಸಂಚಾರವನ್ನು ಮಾಡ್ತಾನೆ ಗುರುಗ್ರಹ ಏಳನೇ ಮನೆಯ ಸಂಚಾರವನ್ನು ಮಾಡ್ತಾನೆ ಶುಕ್ರಗ್ರಹ ಎಂಟು ಮತ್ತು ಒಂಬತ್ತನೇ ಮನೆಯ ಸಂಚಾರದಲ್ಲಿ ಇರುತ್ತೆ ಶನಿಗ್ರಹ ಆರನೇ ಮನೆಯ ಸಂಚಾರದಲ್ಲಿ ಇದ್ದರೆ ರಾಹು ಎಂಟನೇ ಮನೆ ಹಾಗೂ ಕೇತು ಎರಡನೇ ಮನೆಯಲ್ಲಿ ಇರುತ್ತೆ ಈ ಎಲ್ಲ ಗ್ರಹ ಸ್ಥಿತಿಗಳು ರಾಶಿಯವರಿಗೆ ಯಾವ ರೀತಿಯಾಗಿ ಫಲಾನುಫಲಗಳನ್ನು ನೀಡುತ್ತಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಬಹಳಷ್ಟು ಶುಭ ಫಲಗಳು ಕನ್ಯಾ ರಾಶಿಯವರಿಗೆ ನಿಮ್ಮ ಕಣ್ಣೀರು ಅಂತ್ಯವಾಗುವಂತಹ ತಿಂಗಳು ಅಂತಲೇ ಹೇಳಬಹುದು ಹಲವಾರು ಜನ ಮದುವೆ ಆಗೋದಕ್ಕೆ ತುಂಬ ಕಾದಿದ್ರಿ ಸಂಬಂಧಗಳು ಬರ್ತಿರಲಿಲ್ಲ ಬಂದದ್ದು ಸೆಕ್ಲೆಕ್ಟ್ ಆಗ್ತಿರಲಿಲ್ಲ ಸೆಲೆಕ್ಟ್ ಆದದ್ದು ಮುಂದಕ್ಕೆ ಹೋಗ್ತಿರಲಿಲ್ಲ ಆದರೆ ಈ ತಿಂಗಳಲ್ಲಿ ನಿಮಗೆ ಆ ತೊಂದರೆ ಇರೋದಿಲ್ಲ ಖಂಡಿತವಾಗಿ ಒಂದು ಮದುವೆ ನಿಶ್ಚಯ ಆಗುವಂತಹ ಎಲ್ಲ ಸೂಚನೆಗಳು ಸಹ ಇದ್ದಾವೆ ಸೊ ಹಾಗಾಗಿ ಒಂದು ಒಳ್ಳೆ ರೀತಿಯಾದಂತಹ ಶುಭ ಯೋಗ ಪ್ರಾಪ್ತಿ ಇರುವಂತಹದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶುಭ ಫಲಗಳನ್ನು ಅನುಭವಿಸ್ತೀರಿ ಆಸ್ತಿ ಪಾಸ್ತಿಗಳಲ್ಲಿ ತುಂಬ ಜಾಸ್ತಿ ಅಂದರೆ ನಿಮ್ಮ ನಿಮ್ಮ ಸ್ತರದಗಳ ಆಧಾರದಲ್ಲಿ ಅದು ದುಪ್ಪಟ್ಟಾಗ್ತಾ ಇರುತ್ತೆ ಆಸ್ತಿಗಳ ಖರೀದಿಗೆ ತುಂಬ ಶುಭಯೋಗಗಳು ಅದರಲ್ಲೂ ಸ್ಥಿರಾಸ್ತಿಯ ಖರೀದಿಗೆ ಬಹಳ ಒಳ್ಳೆಯ ಸಮಯ ಜೊತೆಗೆ ಈ ಒಂದು ಅಧಿಕವಾದಂತಹ ಕೆಲಸ ಅಧಿಕವಾದಂತಹ ಸುತ್ತಾಟ ಅಧಿಕವಾದಂತಹ ಹಣದ ಫ್ಲೋ ಇದೆಲ್ಲ ಏನಾಗುತ್ತೆ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಸ್ವಲ್ಪ ಮಟ್ಟಕ್ಕೆ ಬದಲಾವಣೆ ಉಂಟಾಗಿ ಪಿತ್ತದ ಬಾಧೆ ಉಂಟಾಗಬಹುದು ದೇಹದ ಉಷ್ಣತೆ ಜಾಸ್ತಿಯಾಗಿ ಪಿತ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ನೀವು ಬಳುವಂಥ ಸಾಧ್ಯತೆಗಳಿದ್ದಾವೆ ಹುಷಾರು ದೇಹವನ್ನು ತಂಪಾಗಿ ಇಟ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡಿ ಸ್ವಲ್ಪ ಮಜ್ಜಿಗೆಯನ್ನು ಎಳನೀರು ಈ ರೀತಿಯಾದಂತಹ ಒಂದು ಪಾನೀಯಗಳನ್ನು ಸೇವನೆ ಮಾಡುವಂಥದ್ದು ಇನ್ನು ಬಿಡಿ ಅದು ಯಾವ್ದಾವುದೋ ಸಿಗತ್ತೆ ಅದು ಆ ಮಾರ್ಕೆಟ್ನಲ್ಲಿ ಹೋಗ್ತೀರಿ ಆ ಬೇಕ್ರಿನಲ್ಲಿ ಆ ಬ್ರ್ಯಾಂಡ್ ಇದನ್ನು ಕೊಡಿ ಈ ಬ್ರ್ಯಾಂಡ್ ಜ್ಯೂಸ್ ಕೊಡಿ ಅದೆಲ್ಲ ಬಿಡ್ಬಿಡಿ ನಮ್ಮ ದೇಹ ನಮ್ಮ ದೇಶಿಯಲ್ಲಿ ಸಿಗುವಂತಹ ಎಳನೀರನ್ನು ಕುಡೀರಿ ಮಜ್ಜಿಗೆ ಮಾಡಿಕೊಂಡು ಕುಡೀರಿ ಎಷ್ಟು ಒಳ್ಳೆಯದಿದೆ ದೇಹ ತಂಪಾಗೂ ಇರುತ್ತೆ ನಮ್ಮ ರೈತ್ರಿಗೂ ಸಹ ಅದರಿಂದ ಆದಾಯ ಇರುತ್ತೆ ಹಣ್ಣಿನ ರಸಗಳನ್ನು ತಗೊಳ್ಳಿ ಅದು ಬಿಟ್ಟು ಯಾವತ್ತೋ ಮಾಡಿದ್ದು ಪ್ರಿಸರ್ವ್ ಆಗಿರುವಂತಹ ಹಣ್ಣಿನ ಜ್ಯೂಸ್ಗಳನ್ನು ತಗೊಳ್ಳುವಂಥದ್ದು ಅದೆಲ್ಲ ಅನಾರೋಗ್ಯಕಾರಕ ಇದರಿಂದಾನೇ ನಮಗೆ ಹಲವಾರು ರೋಗಗಳು ಬಂದು ಕೂತ್ಕೊಳ್ಳೋದು ಟಿ ವಿಯಲ್ಲಿ ನೋಡ್ತೀರಿ ಜಾಹೀರಾತುಗಳನ್ನು ಬಣ್ಣ ಬಣ್ಣದ ಜಾಹೀರಾತುಗಳನ್ನು ನೋಡ್ತಾರೆ ತೋರಿಸ್ತಾರೆ ಹೋಗ್ತಾರೆ ನನಗೆ ಈ ಬ್ರ್ಯಾಂಡಿನ ಜ್ಯೂಸ್ ಕೊಡಿ ಅಷ್ಟು ಚೆನ್ನಾಗಿರುತ್ತೆ ಮತ್ತೊಂದು ಬ್ರ್ಯಾಂಡಿನ ಜ್ಯೂಸ್ ಕೊಡಿ ಅದೇ ನೀವು ಹಣ್ಣಿನ ರಸದ ಅಂಗಡಿಗೆ ಹೋಗಿ ನಿಮ್ಮ ಕಣ್ಣು ಮುಂದೆ ಶುದ್ಧವಾಗಿ ಕತ್ತರಿಸಿ ಅಲ್ಲೇ ತಯಾರು ಮಾಡಿಕೊಡುವಂಥ ಹಣ್ಣನ್ನು ಹಣ್ಣಿನ ರಸವನ್ನು ಕುಡೀರಿ ಕುಡಿಯಲ್ಲ ಯಾಕೆ ಅಂದರೆ ಬೇಕಾಗಿಲ್ಲ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ದೇಹಕ್ಕೆ ಹಾನಿಕಾರಕವಾಗುವಂತಹ ಕೆಮಿಕಲ್ಸ್ಗಳು ಇರೋದಿಲ್ಲ ಸೊ ಅದು ನಾಲಿಗೆ ರುಚಿ ಅನಿಸೋದಿಲ್ಲ ಯಾವುದೇ ಕಾರಣಕ್ಕೂ ಬಾಯಿಗೆ ರುಚಿಕರ ಅನ್ನಿಸುವಂಥದ್ದು ಆಲ್ಮೋಸ್ಟ್ ದೇಹಕ್ಕೆ ಪುಷ್ಟಿಕರವಲ್ಲ ಅದನ್ನು ಜಾಗೃತಿಯಾಗಿ ತಲೆಯಲ್ಲಿ ಇಟ್ಕೊಳ್ಳಿ ವ್ಯಾಪಾರ ವ್ಯವಹಾರಗಳನ್ನು ಗಮನಿಸೋದು ಆಯಿತು ಅಂತ ಹೇಳಿದ್ರೆ ಬಹಳ ಲಾಭಗಳನ್ನು ಪಡ್ಕೊಳ್ತೀರಿ ನಿಮ್ಮ ನಿಮ್ಮ ವ್ಯಾಪಾರದ ಸ್ತರದಗಳ ಆಧಾರದ ಮೇಲೆ ಈ ಒಂದು ಹಣದ ಒಳಫ್ಲೋ ನಿಂತಿರಂಥ ನಿಂತಿರುವಂಥದ್ದು ಉದ್ಯೋಗಸ್ಥರಿಗೆ ಒಂದು ಅವಕಾಶಗಳ ಬಾಗಿಲುಗಳೇ ಹೆಬ್ಬಾಗಿಲುಗಳೇ ತೆಗೆಯುವಂಥದ್ದು ತುಂಬ ಸಂತೋಷವಾಗಿರ್ತೀರಿ ಮನಸ್ಸು ತುಂಬ ಆ್ಯಕ್ಟಿವ್ ಆಗಿರ್ತೀರಿ ಆದಾಯ ಜಾಸ್ತಿ ಆಗುವಂಥದ್ದು ರಿಯಲ್ ಎಸ್ಟೇಟ್ನಲ್ಲಿ ಹಣಕಾಸುಗಳನ್ನು ಹೂಡಿಕೆ ಮಾಡುವುದಕ್ಕೆ ಬಹಳ ಶುಭ ಕಾಲ ವ್ಯವಹಾರ ಹಣಕಾಸಿನ ವ್ಯವಹಾರಸ್ಥರಾಗಿರಬಹುದು ಬಡ್ಡಿ ವ್ಯವಹಾರ ಲೇವಾದೇವಿ ವ್ಯವಹಾರಗಳನ್ನು ಮಾಡುವಂಥವರಿಗೆ ಅಧಿಕವಾದಂತಹ ಲಾಭಗಳು ಬರುವಂಥದ್ದು ಟ್ರಾನ್ಸ್ಫರ್ಗಳು ಶುಭ ಟ್ರಾನ್ಸ್ಫರ್ಗಳು ಆಗುವಂತಹದ್ದು ಇನ್ಕ್ರಿಮೆಂಟ್ ಜಾಸ್ತಿ ಆಗುವಂಥದ್ದು ಲಾಭಾಂಶಗಳು ಜಾಸ್ತಿ ಆಗುವಂಥದ್ದು ಹೀಗೆ ಹತ್ತು ಹಲವು ನಿಮಗೆ ಒಳ್ಳೊಳ್ಳೆ ರೀತಿಯ ಶುಭ ಸೂಚನೆಗಳು ಈ ತಿಂಗಳಲ್ಲಿ ಇರತಕ್ಕಂಥದ್ದು ಸೊ ಹಾಗಾಗಿ ಒಂದು ರಾಶಿಯವರು ಆಲೋಚನೆ ಮಾಡಬೇಕಾದಂಥ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವುದಪ್ಪ ನಿಮಗೆ ತುಂಬ ಆಲೋಚನೆ ಮಾಡಬೇಕಾದಂಥ ವಿಚಾರ ಅಂತಂದರೆ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಕೇತು ನೀವು ಏನೋ ಮಾತಾಡೋಕ್ಕೆ ಹೋಗ್ತೀರಿ ಇನ್ನೊಂದೇನೋ ಮಾತಾಡ್ತೀರಿ ತೊಂದರೆಗೆ ಸಿಕ್ಕಾಕ್ಕೊಳ್ತೀರಿ ನಿಮ್ಮನ್ನು ತಪ್ಪು ಅಂತಾರೆ ಅದರಿಂದ ಒಂದಿಷ್ಟು ಮನಸ್ಸಿಗೆ ನೋವು ಖೇದದ ಭಾವ ಕಾಡುತ್ತೆ ಜಾಗ್ರತೆಯಾಗಿರಿ ಆಡಬೇಕಾದ್ರೆ ಬಹಳ ಹುಷಾರಾಗಿರಬೇಕು ಅದರಲ್ಲೂ ಸಹ ಶುಕ್ರ ರಾಹು ಅಷ್ಟಮದಲ್ಲಿ ಇದ್ದಾನೆ ಅದು ಹದಿನೆಂಟನೇ ತಾರೀಕಿನವರೆಗೂ ಮುಂದುವರಿಯುತ್ತೆ ಅಲ್ಲಿವರೆಗೂ ಸ್ವಲ್ಪ ಯಾರಿಗಾದರೂ ಸಹಾಯ ಹಣಕಾಸಿನ ಸಹಾಯ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹುಷಾರು ಸಿಲ್ಕ್ ಹಾಕ್ಕೊಡಬೇಡಿ ನಿಮ್ಮ ಹತ್ರ ಏನೋ ಹಣ ಇದೆ ಅಂತ ತೊಗೊಂಡು ಹೋಗಿಕೊಟ್ಟು ಅವರು ನಿಮಗೆ ಮೋಸ ಮಾಡೋ ಸಾಧ್ಯತೆಗಳಿದ್ದಾವೆ ಪದೇ 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 ಮೋಸ ಹೋಗಬೇಡಿ ಅದಾದ ನಂತರದಲ್ಲಿ ಕುಜರಾಹುವಿನ ಸಂಯೋಗ ಮತ್ತೆ ಆಗುತ್ತೆ ಆಗ ನೀವೇನು ಮಾಡಬೇಕು ವೆಹಿಕಲ್ಗಳನ್ನು ಓವರಾಗಿ ಸ್ಪೀಡಲ್ಲಿ ಓಡಿಸುವಂಥವರಾಗಿದ್ದರೆ ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಧಿಕವಾಗಿ ನೀವು ತಿರುಗಾಟ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ನೈಟ್ ಜರ್ನಿಗಳಿತ್ತು ಅಂತಂದರೆ ನೀವೇ ಸೆಲ್ಫ್ ಡ್ರೈವರ್ ಆಗಿ ಏನಾದರೂ ಕೆಲಸ ಮಾಡ್ತಿದ್ರೆ ತುಂಬ ಓಡಾಟ ಮಾಡೋಕ್ಕೆ ಹೋಗಬೇಡಿ ಆದರೆ ಕೆಲವೊಮ್ಮೆ ಏನೂ ಮಾಡೋಕ್ಕಾಗಲ್ಲ ಆ ಒಂದು ವೃತ್ತಿಯನ್ನೇ ಸ್ವೀಕಾರ ಮಾಡಿಕೊಂಡಿರುವಂಥವರು ನೀವು ಹೋಗಬೇಡಿ ಮಾಡಬೇಡಿ ಅಂದರೆ ಅವ್ರು ಹೊಟ್ಟೆ ಪಾಡೋಕ್ಕೆ ಕಷ್ಟವಾಗಿಬಿಡತ್ತೆ ಆದರೆ ಸ್ಪೀಡನ್ನು ತುಂಬ ಲಿಮಿಟ್ನಲ್ಲಿ ಇಟ್ಕೊಂಡು ಹೋಗಿ ಓವರ್ ಸ್ಪೀಡಾಗಿ ಡ್ರೈವ್ ಮಾಡಿಕೊಂಡು ನಿಮ್ಮ ಪ್ರಾಣಕ್ಕೂ ಒಂದು ತೊಂದರೆಯನ್ನು ತೊಗೊಂಡು ಬಂದು ಮತ್ತೊಬ್ಬರ ಪ್ರಾಣಕ್ಕೂ ಸಹ ತೊಂದರೆಯನ್ನು ಕೊಡಬೇಡಿ ಸೊ ರಾಶಿಯವರಿಗೆ ಬಹಳ ಶುಭಯೋಗವಿದೆ ಉಪಯೋಗಿಸಿಕೊಳ್ಳಿ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ತಲುಪಿ ಅಂತ ಹೇಳ್ತಾ ಈ ಒಂದು ಜೂನ್ ತಿಂಗಳಲ್ಲಿ ನೀವು ಮಾಡಿಕೊಳ್ಳಬೇಕಾದಂತಹ ಪರಿಹಾರನಾದರೂ ಏನಪ್ಪಾ ಅಂತ ಹೇಳಿದ್ರೆ ಶ್ವೇತಾರ್ಕ ಗಣಪತಿಗೆ ಪ್ರತಿ ದಿನ ಬೆಳಗ್ಗೆ ಹನ್ನೊಂದು ಹನ್ನೊಂದು ಒಂದು ಗರಿಕೆಗಳನ್ನು ಅರ್ಪಿಸಿ ಓಂ ಗಮ್ ಗಣಪತೆಯೇ ನಮಃ ಅನ್ನುವಂತಹ ಮಂತ್ರವನ್ನು ಐವತ್ನಾಲ್ಕು ಬಾರಿ ಪಠಣ ಮಾಡಿ ಶ್ವೇತಾರ್ಕ ಗಣಪತಿ ಅಂತ ಹೇಳಿದ್ರೆ ಬಿಳಿ ಯಕ್ಕದ ಗಣಪತಿ ಆ ಬಿಳಿ ಎಕ್ಕದ ಗಣಪತಿಯನ್ನು ನೀವು ಪೂಜೆ ಮಾಡಿ ಈ ತಿಂಗಳು ಆ ಪೂಜೆ ಮಾಡಿ ಹನ್ನೊಂದು ದೂರ್ವಗಳನ್ನು ಗರಿಕೆಯನ್ನು ಅದರ ಮೇಲೆ ಏರಿಸಿ ಓಂ ಗಂ ಗಣಪತಯ್ಯ ನಮಃ ಮಹಾ ಮಂತ್ರವನ್ನು ಐವತ್ನಾಲ್ಕು ಬಾರಿ ಪಠಣ ಮಾಡ್ಕೊಳ್ತಾ ಬನ್ನಿ ಬೆಳಗ್ಗಿನ ಜಾವ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗೆ ಈ ಪೂಜೆಯನ್ನು ಮಾಡಬೇಕು ಮಾಡಿದರೆ ಕಲ್ಲು ನೀರು ಕರಗೋ ಹೊತ್ತು ನಿಮ್ಮ ಸಮಸ್ಯೆಗಳು ಸಹ ಹಾಗೆ ಕರಗತ್ತೆ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಲೋಕಾಸಂಸ್ಥಾ ಸುಖಿನೋ ಭವಂತು ಸಕಲ ಭವಂತು